ನೀವಿನ್ನು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ದಯಮಾಡಿ ಫಾಲೋ ಮಾಡಿ, ಅದರಲ್ಲೂ ಕೂಡ ಹೊಚ್ಚ ಹೊಸ ವೀಡಿಯೋಗಳು ನಿಮಗೆ ಡೈಲಿ ಬರ್ತಾ ಇರುತ್ತೆ. ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಏನಪ್ಪ ಇವತ್ತು ಟೆಡ್ಡಿ ಬೇರನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ನಾವು ಮನೆಗೆ ಮಕ್ಕಳಿಗೆ ತುಂಬ ಟೆಡ್ಡಿ ಬೇರ್ಗಳನ್ನು ತಂದುಕೊಟ್ಟಿರ್ತೀವಿ, ಅದು ಕೊನೆ ಕೊನೆಗೆ ಇಲ್ಲಿ ನೋಡಿ ಅದಕ್ಕೆ ಜೀವನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಮತ್ತು ಇಷ್ಟಿಷ್ಟು ದೊಡ್ಡದನ್ನು ಮಕ್ಕಳು ಯೂಸ್ ಮಾಡೋದಿಲ್ಲ, ಕೊನೆ ಕೊನೆಗೆ ಸಣ್ಣ ಸಣ್ಣದನ್ನು ಪಕ್ಕಕ್ಕೆ ಇಟ್ಕೊಂಡು ಮಲ್ಕೊತಾರೆ. ಇವತ್ತು ಅಂಥ ಟೆಡ್ಡಿ ಬೇರನ್ನು ಯೂಸ್ ಮಾಡಿ ಒಂದು ಒಳ್ಳೆ ವಸ್ತುವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನಿವತ್ತು ಈ ರೀತಿ ಗೊಂಬೆಯ ಒಳಗಡೆಯಿಂದ ಹತ್ತಿಯನ್ನು ತೆಗೆದು ಇವತ್ತು ಚಂದದ ಪಿಲ್ಲೋವನ್ನು, ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಪಿಲ್ಲೋವನ್ನು ಮಾಡೋದು ಹೇಳ್ಕೊಡ್ತೀನಿ. ರೌಂಡ್ ಪಿಲ್ಲೋ. ನಿಮ್ಮನೇಲಿ ತುಂಬ ದೊಡ್ಡ ದೊಡ್ಡ ಗೊಂಬೆಗಳೆಲ್ಲ ಇರುತ್ತೆ, ಆದರೆ ಏನು ಅಂತಂದರೆ ಅದನ್ನೇನು ಮಕ್ಕಳು ಆಟ ಆಡೋದಿಲ್ಲ, ಸುಮ್ಮನೆ ಎಲ್ಲೋ ಸಜ್ಜದ ಮೇಲುಗಡೆ ಇಡೋ ಪರಿಸ್ಥಿತಿ ಬಂದಿರುತ್ತೆ. ಅಂಥ ಸಮಯದಲ್ಲಿ ಅದನ್ನೆಲ್ಲ ಪಿಲ್ಲೋ ಮಾಡಿಕೊಂಡು ದಿವಾನಿಗೆಲ್ಲ ಹಾಕ್ಕೊಂಡ್ರೆ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕಾಗಿ ನಾನಿವತ್ತು ಏನು ಮಾಡ್ತಾ ಇದ್ದೀನಿ, ಪಿಲ್ಲೋವನ್ನು ಹೊಲಿಯೋದು ತೋರಿಸ್ತಾ ಇದ್ದೀನಿ. ನಾನು ಯಾವ ಅಳತೆಯನ್ನು ತಗೋತಾ ಇದ್ದೀನಿ, ಹೇಗೆ ಕಟ್ ಮಾಡ್ಕೊತಿದ್ದೀನಿ ಅನ್ನೋದನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಬನ್ನಿ. ನೋಡಿ, ನಾನೊಂದು ರೌಂಡ್ ಪ್ಲೇಟನ್ನು ತೊಗೊಂಡಿದ್ದೀನಿ. ನಿಮಗೆ ಅಳತೆ ಮಾಡಲಿಕ್ಕೆ ಬೇಕಲ್ಲ, ಇಲ್ಲ ಸ್ಟೀಲ್ ಪ್ಲೇಟು ಅದನ್ನು ಕೂಡ ನೀವು ತೊಗೋಬೋದು, ಯಾವ್ದು ಬೇಕಾದ್ರೂ ತೊಗೋಬೋದು. ಹಾಗೆ ಒಂದು ಸ್ವಲ್ಪ ಡಿಸೈನ್ ಆಗಿ ಇರಲಿ ಅಂತ ಬಟ್ಟೆ, ಈ ರೀತಿ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈಗ ಇದರ ಮೇಲೆ ಇಟ್ಕೊಂಡು ಹೀಗೆ ಮಡಚ್ಕೊಂಡು ಮಾರ್ಕನ್ನು ಮಾಡ್ಕೊಬೇಕು. ಮಾರ್ಕನ್ನು ಮಾಡಿಕೊಂಡು ಅದೇ ಎರಡು ಬಟ್ಟೆಯನ್ನು ಹೀಗೆ ಮಾರ್ಕ್ ಮಾಡಿಕೊಂಡು ರೌಂಡ್ವಾಗಿ ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಸರ್ಕಲ್ ಬಟ್ಟೆಯನ್ನು ಕಟ್ ಮಾಡ್ಕೊಂಬಂದಾಯ್ತು. ನಮಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಕಟ್ ಮಾಡ್ಕೊಬೋದು, ಆ ರೀತಿ ಈ ರೀತಿ ಅಂತ ಏನಿಲ್ಲ. ಈಗ ಏನು ಮಾಡೋಣ ಅಂದರೆ ಹೀಗೆ ಉಲ್ಟ ಇಟ್ಕೊಳ್ಳೋಣ. ಹೀಗೆ ಉಲ್ಟ ಇಟ್ಕೊಂಡು ಒಂದು 4 ಇಂಚಷ್ಟು ಗ್ಯಾಪನ್ನು ಬಿಟ್ಕೊಳ್ಳೋಣ. ಒಂದು ಅಂದಾಜು ಇಷ್ಟು ನಮಗೆ ಹತ್ತಿಯನ್ನು ತುಂಬಲಿಕ್ಕೆ ಬೇಕಲ್ಲ. ಅಥವಾ ನಮ್ಮ ಹತ್ರ ಟೆಡ್ಡಿ ಬೇರ್ ಇಲ್ಲ ಅಂತಂದರೆ ವೇಸ್ಟು, ನಾವು ಬಟ್ಟೆ ಹೊಲಿದು ಉಳಿದಿರುತ್ತಲ್ಲ ಆ ಬಟ್ಟೆಯನ್ನು ಕೂಡ ತುಂಬ್ಕೊಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಹೀಗೆ ಸುತ್ತಲೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಬೇಕು. ಡಬಲ್ ಸ್ಟಿಚ್ಚನ್ನು ಮಾಡ್ತೀನಿ. ಏನಕ್ಕೇನು ಮಕ್ಕಳು ಹೇಳಿ ಕೇಳಿ ಮಕ್ಕಳಿಗೆ ಅಂತಲೇ ಮಾಡಿಕೊಟ್ರೆ ಅದನ್ನು ಎತ್ತಾಡೋದು ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೆ ಡಬಲ್ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಹಿಂದೆ ಮುಂದೆ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡಾಗಿದೆ. ಈಗ ನಾವಿಲ್ಲಿ ಓಪನ್ ಬಿಟ್ಕೊಂಡಿದ್ವಲ್ಲ, ಆ ಓಪನ್ ಬಿಟ್ಕೊಂಡು ಜಾಗದಲ್ಲಿ ನಾವು ಈ ರೀತಿಯಾಗಿ ಹಿಂದೆ ಮುಂದೆ ಮಾಡ್ಕೊಬೇಕು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು. ನಿಮ್ಮ ಹತ್ರ ಮಿಷನ್ ಇಲ್ಲ ಅಂತಾದರೂ ಕೂಡ ಕೈಯಲ್ಲಿ ಹೊಲ್ಕೊಬೋದು, ಅದೇನು ಪ್ರಾಬ್ಲಮ್ ಏನು ಇಲ್ಲ. ನೋಡಿ, ಈ ರೀತಿಯಾಗಿ ಪೂರ್ತಿ ಎಲ್ಲದನ್ನು ಕೂಡ ಕೈಯನ್ನು ಹಾಕಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಲ್ಲದನ್ನು ಕೂಡ ಹೀಗೆ ಇದು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂತಂದರೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದನ್ನು ಜಸ್ಟ್ ನಾವೀಗ ಅಲ್ಲಿ ತುಂಬ್ತೀವಲ್ಲ ಇಲ್ಲಿ ವೇಸ್ಟೇಜ್ಗಳನ್ನು, ಆವಾಗಲೂ ಕೂಡ ಅದು ಸರಿ ಆಗುತ್ತೆ. ನೋಡಿ, ಒಂದು ಸರ್ಕಲ್ ಬಂದಿದೆ, ಇಲ್ಲಿ ನಾವು ಜಾಗ ಬಿಟ್ಕೊಂಡಿರೋದು. ಈಗ ಆ ಗೊಂಬೆಯನ್ನು ಕಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಇಲ್ಲಿ ಸ್ವಲ್ಪ ಕಟ್ ಆಗಿದೆ, ಅದನ್ನೇ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋಣ. ನಾನು ಈ ಬಟ್ಟೆ ಬೇರೆ ಏನಕ್ಕಾದರೂ ಯೂಸ್ ಮಾಡಿದರೆ ಆಯಿತು ಅಂದ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಟೆಡ್ಡಿ ಬೇರನ್ನು ಹೊಲಿಲಿಕ್ಕೂ ಅಂದರೆ ಈ ರೀತಿ ಕ್ಲಾತನ್ನು ಹೊಲಿಲಿಕ್ಕೂ ಕೂಡ ಬೇರೆ ಮೆಥಡ್ ಇದೆ. ನಿಮಗೇನಾದರೂ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದನ್ನು ನಾವು ಡೈರೆಕ್ಟಾಗಿ ಕಟ್ ಮಾಡಿದ್ರೂ ಕೂಡ ಈ ಫರ್ ಇದೆಯಲ್ಲ ಹಾಳಾಗ್ಬಿಡುತ್ತೆ, ಅದಕ್ಕೂ ಎಲ್ಲ ಡಿಫ್ರೆಂಟಾಗಿ ಕಟ್ ಮಾಡೋದು ಇರುತ್ತೆ. ನಮಗೆ ಹೈಸ್ಕೂಲಲ್ಲಿ ಟೆಡ್ಡಿ ಬೇರನ್ನು ಹೊಲಿಯೋದು ಹೇಳಿಕೊಟ್ಟಿದ್ರು ನಮ್ಮ ಮೇಡಮ್ಮು. ನೋಡಿ, ಈಗ ಇದನ್ನೆಲ್ಲ ತೆಗೆದು ಈ ಹತ್ತಿಯನ್ನೆಲ್ಲ ತೆಗೆದು ನಾವು ಅದಕ್ಕೆ ತುಂಬೋಣ.
ಈಗ ಇದಕ್ಕೆ ನಿಧಾನ ಹೀಗೆ ತುಂಬೋಣ. ಬೇಕಾಗತ್ತೆ ಹಾಗೆ ಸುಮಾರು ಬೇಕಾಗತ್ತೆ. ಏನಕ್ಕಂದರೆ ಇದು ತುಂಬ ಸ್ಮೂತಾಗೂ ಇರುತ್ತಲ್ಲ, ಅದಕ್ಕಾಗಿ ಬೇಕಾಗತ್ತೆ. ಸ್ವಲ್ಪ ಎಲ್ಲ ಸಾಕಾಗತ್ತೆ ಅಂತ ಏನಿಲ್ಲ. ಇಡೀ ಗೊಂಬೆದು ಕೂಡ ಒಂದು ಪಿಲ್ಲೋಗೇ ಬೇಕಾಗತ್ತೆ. ಹೀಗೆ ಪೂರ್ತಿಯಾಗಿ ತುಂಬಿಸ್ಕೊಂಡು ತೊಗೊಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸ್ತಿದೆ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲೊಂದು ಸ್ವಲ್ಪ ಒಳಗಡೆ ದೂಕ್ಕೊಬೇಕು, ಅಂದರೆ ಒಳಗಡೆ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಪೂರ್ತಿ ಜಾಸ್ತಿ ಫಿಲಪ್ ಮಾಡಿದರೆ ಇದನ್ನು ನಾವು ಕೈಯಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಫಸ್ಟು ಹೀಗೆ ಒಳಗಡೆ ಹೀಗೆ ತುಂಬಿಕೊಂಡು ಈಗ ಒಂಚೂರು ಹೊರಗಡೆ ತೆಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಎರಡು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ ಇಲ್ಲಿ ಸ್ಟಿಚ್ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಏನು ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ. ಈಗ ಏನು ಮಾಡಬೇಕು, ಹೀಗೆ ಎಲ್ಲ ಕಡೆಯೂ ಕೂಡ ಪ್ರೆಸ್ ಮಾಡಿ ಅದನ್ನು ಸರಿ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಆಗಿದೆ, ಮಕ್ಕಳಿಗಂತೂ A1 ಅನಿಸುತ್ತೆ, ಅವರಿಗೆ ಸಖತ್ ಖುಷಿ ಆಗಿಬಿಡತ್ತೆ. ನಿಮಗೂ ಕೂಡ ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್? ಆ ಟೆಡ್ಡಿ ಬೇರನ್ನು ಸುಮ್ಮನೆ ನಾವು ಯೂಸ್ ಇಲ್ಲ ಅಂದರೆ ಮಕ್ಕಳು ಆಟ ಆಡೋದು ಬಿಟ್ಟರು ದೊಡ್ಡವರಾದ್ರು ಅಂದ ತಕ್ಷಣ ನಾವು ಅದನ್ನು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟಿರ್ತೀವಿ. ಅದರ ಬದಲು ಈ ರೀತಿಯಾಗಿ ಮಾಡಿ, ಕೊಳೆ ಆಗಿದೆ ಅಂತಂದರೂ ಕೂಡ ಕೆಲವೊಂದೆಲ್ಲ ನಾವು ವಾಶ್ ಮಾಡಲಿಕ್ಕೆ ಹೋಗೋದಿಲ್ಲ ಟೆಡ್ಡಿ ಬೇರ್ಗಳನ್ನು. ಅಂಥ ಸಮಯದಲ್ಲಿ ನೀವು ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ ಅದೊಂದು ಯೂಸಿಗೂ ಕೂಡ ಬರುತ್ತೆ. ಇದೇ ರೀತಿ ಬೇರೆ ಬೇರೆ ರೀತಿಯ ಪಿಲ್ಲೋವನ್ನು ಮಾಡ್ಕೊಬೋದು. ಇದರಲ್ಲೇ ಡಿಸೈನರ್ ಪಿಲ್ಲೋವನ್ನು ಕೂಡ ಮಾಡ್ಕೊಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಬೇರೆ ರೀತಿಯದ್ದೆಲ್ಲ ತೋರಿಸ್ತೀನಿ. ಆಲ್ರೆಡಿ ವೇಸ್ಟ್ ಮೆಟೀರಿಯಲ್ಸನ್ನು ತುಂಬಿ ನಾವು ಪಿಲ್ಲೋ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಆಲ್ರೆಡಿ ಪಿಲ್ಲೋ ಕವರನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನೆಲ್ಲ ನೋಡಿಲ್ಲ ಅಂತಂದರೆ ನೋಡಿ. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಮತ್ತು ನಮ್ಮ ಎರಡು ಚಾನಲ್ ಅವನಿ ಡಿ ಹಾಬೀಸ್ ಹಾಗೆ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.